ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಡಿಫ್ರೆಂಟಾಗಿ ಗ್ರೀನ್ ಮಸಾಲ ಚಕ್ಲಿ ಮಾಡೋಕ್ಕೆ ತೋರಿಸ್ಕೊಡ್ತೀನಿ. ಯಾವಾಗೂ ಒಂದೇ ರೀತಿ ನೀವು ಹಬ್ಬಗಳಲ್ಲಿ ಫಂಕ್ಷನ್ಗಳಲ್ಲಿ ಚಕ್ಲಿ ಮಾಡಿ ಬೇಜಾರಾಗಿ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕಂದ್ರೆ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಸ್ನ್ಯಾಕ್ಸ್ ಆಗಿ ಮಾಡ್ಬೋದು, ಹಬ್ಬದ ಟೈಮಲ್ಲೂ ಮಾಡ್ಕೋಬೋದು. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ, ಇದು ಯಾವ ರೀತಿ ಮಾಡೋದಂತಲೂ ನೋಡೋಣ. ಇಲ್ಲಿ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಮನೆಯದಾದರೂ ಯೂಸ್ ಮಾಡ್ಬೋದು, ಅಂಗಡಿದಾದರೂ ಯೂಸ್ ಮಾಡ್ಬೋದು. 1/2 ಕಪ್ ಆಗೋಷ್ಟು ಬೋಂಡಾ ಬಜ್ಜಿಗೆ ಯೂಸ್ ಮಾಡುವಂಥ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 1 ಟೇಬಲ್ಸ್ಪೂನ್ ಮೈದಾ ಹಿಟ್ಟು, 1/2 ಟೀಸ್ಪೂನ್ ಜೀರಿಗೆ, 1/2 ಟೀಸ್ಪೂನ್ ಎಳ್ಳು ತೊಗೊಂಡಿದ್ದೀನಿ ಬ್ಲ್ಯಾಕ್ ಕಲರ್ದು, 1/2 ಟೀಸ್ಪೂನ್ ಓಮ್ ಕಾಳು ಬೇಕಾಗುತ್ತೆ, 2 ಟೇಬಲ್ಸ್ಪೂನ್ ಬಟರ್ ತೆಗೆದಿಟ್ಕೊಂಡಿದ್ದೀನಿ ಅಂದರೆ ಬೆಣ್ಣೆ. ಇದ್ರ ಬದಲು ನೀವು ತುಪ್ಪ ಎಣ್ಣೆ ಕೂಡ ಯೂಸ್ ಮಾಡ್ಕೊಬೋದು. ಮತ್ತು ಇಲ್ಲಿ 1/2 ಕಪ್ ಆಗೋಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ, 1/5 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋದಕ್ಕೆ ಎಣ್ಣೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು, ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ನೀವು ಸ್ನ್ಯಾಕ್ಸಾಗಿ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬೇಕಂದರೆ ಇದಕ್ಕೆ ನೀವು ಶುಂಠಿ ಪುದೀನ ಕೂಡ ಯೂಸ್ ಮಾಡ್ಕೋಬೋದು. ಆದರೆ ನಿಮ್ಗೆ ಆ ಫ್ಲೇವರ್ ಬೇಡ ಅಂದರೆ ಬೇರೆ ಈ 3 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ರುಬ್ಕೊಳ್ಳಿ. ಇವಾಗ ರುಬ್ಕೊ ಬಂದಿದ್ದೀನಿ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ಒಂದು ಬೌಲ್ಗೆ ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ಸ್ಪೂನ್ ಮೈದಾ, ಸ್ವಲ್ಪ ಗಟ್ಟಿ ಇರಲಿ, ಟೇಸ್ಟ್ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿ ಅಂತ ಹಾಕ್ತಾಯಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ಕಡಲೆ ಹಿಟ್ಟು ಮತ್ತು ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಇಲ್ಲ ಇಷ್ಟ ಆಗೋಲ್ಲ ಅಂದರೆ ತುಪ್ಪನೂ ಯೂಸ್ ಮಾಡ್ಕೋಬೋದು, ಅಥವಾ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಎಣ್ಣೆ ಹಾಕೋದಾದರೆ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳಿ. ಈಗ ಇದಕ್ಕೆ ಜೀರಿಗೆ, ಓಮ್ ಕಾಳು ಮತ್ತು ಉಪ್ಪು, ಬ್ಲ್ಯಾಕ್ ಕಲರ್ ಎಲ್ಲ ಹಾಕ್ಕೊಂಡಿದ್ದೀನಿ. ಅದು ಇಲ್ಲ ಅಂದರೆ ನೀವು ವೈಟದು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ಪು ಸಹ ಮಾಡ್ಕೊಬೋದು. ನಿಮಗೆ ಟೇಸ್ಟಿಗೆ ಯಾವ ಥರ ಬೇಕೋ, ನೀವು ಮನೇಲಿ ಯಾವ ಥರ ಮಾಡ್ತೀರೋ ಆ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಬೋದು. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ಚೂರು ಅಕ್ಕಿ ಹಿಟ್ಟು ಹಾಕ್ಕೊತಾಯಿದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡೋ ಅಂದ್ರೆ ನಮ್ಮ ಮನೇಲಿ. ಅದಕ್ಕೆ ಇನ್ನೊಂದು ಚೂರು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ, ಏನೂ ಇಲ್ಲ, ಒಂದು 2-3 ಟೇಬಲ್ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ರುಬ್ಬಿರೋಂಥ ಪೇಸ್ಟ್ ಹಾಕ್ಕೊತ ಇದ್ದೀನಿ. ಇಲ್ಲಿ ನೀವು ಫುಡ್ ಕಲರ್ ಏನು ಯೂಸ್ ಮಾಡೋದು ಬೇಕಾಗೋದಿಲ್ಲ, ಯಾಕಂದರೆ ನಾನು ಇವತ್ತು ಕೊತ್ತಂಬರಿ ಜಾಸ್ತಿ ತೊಗೊಂಡಿದ್ದೀನಿ, ಅದರಲ್ಲೇ ಕಲರ್ ಬರುತ್ತೆ. ನೀವು ಬೇಕಂದರೆ ಫುಡ್ ಕಲರ್ ಕೂಡ ಯೂಸ್ ಮಾಡ್ಕೋಬೋದು, ಆದರೆ ಫುಡ್ ಕಲರ್ ಇಲ್ದಿರೇ ಇದು ಗ್ರೀನ್ ಕಲರಾಗೆ ಬರುತ್ತೆ. ಇನ್ನೊಂದು ಥರ ಚಕ್ಲಿ ಮಾಡ್ತಾರೆ, ಪಾಲಕ್ ಚಕ್ಲಿ ಅಂತಲೂ ಮಾಡ್ತಾರೆ. ನೆಕ್ಸ್ಟ್ ಟೈಪ್ ತೋರಿಸ್ಕೊಡ್ತೀನಿ ನಾನು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು, ನಾರ್ಮಲ್ ಚಕ್ಲಿಗೆ ಕಲ್ಸ್ಕೊತಿರಲ್ಲ ಅದೇ ರೀತಿ ಕಲ್ಸ್ಕೊಳ್ಳಿ. ಯಾವ ರೀತಿ ಇರಬೇಕು ಅಂದರೆ ಅದ ಚಕ್ಲಿಗೆ ತೀರಾ ತೆಳ್ಳಗಿದ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ, ತೀರಾ ಗಟ್ಟಿಯಾಗಿದ್ದರೆ ಚಕ್ಲಿ ಸರಿಯಾಗಿ ಬರೋದಿಲ್ಲ. ಎರಡಕ್ಕೂ ಸಮವಾಗಿ ಕಲ್ಸ್ಕೋಬೇಕು. ಮುಟ್ಟಿದ್ರೆ ಸಾಫ್ಟಾಗಿರಬೇಕು, ಅದೇ ತೆಳ್ಳಗಿರಬಾರ್ದು, ಮತ್ತು ತೀರಾ ಗಟ್ಟಿಯಾಗೂ ಇರಬಾರ್ದು. ನೋಡಿ, ಜಸ್ಟ್ ಮುಟ್ಟಿದ್ರೆ ಆ ಥರ ಅಲ್ಲ ಬೀಳಬೇಕು, ಆವಾಗ ಕರೆಕ್ಟಾಗಿದೆ ಅಂತ ಅದ. ಇಲ್ಲಾಂದರೆ ತೀರಾ ನೀವು ತೆಳ್ಳಗೆ ಕಲ್ಸ್ಬಿಟ್ರೆ ಚಕ್ಲಿ ರೌಂಡ್ ಶೇಪ್ ಬರೋದಿಲ್ಲ, ಮತ್ತು ಗಟ್ಟಿಯಾದರೆ ಜಾಸ್ತಿ ಅದು ಚೆನ್ನಾಗಿರೋದಿಲ್ಲ. ಅದಕ್ಕೆ ಚಕ್ಲಿ ಇಟ್ಟು ಅದುವಾಗಿ ಕಲ್ಸ್ಕೊಬೇಕು. ಈಗ ಚಕ್ಲಿ ಪಾತ್ರೆನೇ ಒಂದು ಸ್ವಲ್ಪ ಎಣ್ಣೆ ಹಾಕೊತ ಇದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಮಾಡ್ಕೊಬೋದು. ನಕ್ಷತ್ರ ಥರ ಪ್ಲೇಟ್ ತೊಗೊಂಡಿದ್ದೀನಿ. ನಿಮ್ಮ ರೌಂಡ್ ಶೇಪ್ ಬೇಕಂದರೆ ರೌಂಡದು ಸಿಗುತ್ತಲ್ಲ, 2-3 ಹೋಲ್ಸ್ ಇರೋದು, ಅದರಲ್ಲೂ ಮಾಡ್ಕೊಬೋದು. ಈಗ ನೋಡಿ, ಈ ಥರ ಒಂದು ಪ್ಲೇಟ್ ಮೇಲೆ ತೋರಿಸ್ತಾ ಇದ್ದೀನಿ. ಯಾವಾಗೂ ಒಂದೇ ಥರ ನಾನು ತೋರಿಸಲ್ಲ, ಒಂದೊಂದು ಚಕ್ಲಿ ರೆಸಿಪಿ ಮಾಡಿದಾಗೂ ಒಂದೊಂದು ಥರ ತೋರಿಸಿದ್ದೀನಿ. ಆದರೆ ಇದೊಂಥರ ಪ್ಲೇಟ್ ಮೇಲೆ ಕೂಡ ಮಾಡ್ಕೊಬೋದು. ಪ್ಲೇಟ್ ಇಲ್ಲಾಂದರೆ ಒಂದು ಚಿಕ್ಕದು ಬೌಲ್ ಇರುತ್ತಲ್ವ, ಬೌಲ್ ಮೇಲೆ ಕೂಡ ಮಾಡಿ ಉಲ್ಟಾದಲ್ಲಿ ಹಾಕೊಬೋದು. ಈಗ ಎಣ್ಣೆ ಕಾಯಕ್ಕಿಟ್ಟಿದೆ, ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಅದೇ ಮೀಡಿಯಂ ಹಿಟ್ಟಲ್ಲೇ ಇರಬೇಕು, ನೆನಪಿರಲಿ. ನೀವು ಒಂದೊಂದನ್ನೇ ಮಾಡಿ ಹಾಕ್ಕೊಳ್ಳಿ. ಇದನ್ನು ಯಾವ ರೀತಿ ಬೆಂದಿದೆ ಅಂತ ಗೊತ್ತಾಗಬೇಕಂದ್ರೆ, ಇವಾಗ ಎಣ್ಣೆನಲ್ಲಿ ಹಾಕಿದಾಗ ನೊರೆ ಬರ್ತಾಯಿದೆಯಲ್ಲ, ಆ ನೊರೆ ಎಲ್ಲ ಫುಲ್ಲು ಕಂಪ್ಲೀಟಾಗಿ ಹೋಗಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ನಾರ್ಮಲ್ ಚಕ್ಲಿ ಕಲರ್ ಬರುತ್ತಲ್ವ, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಈಗ ನೀವು ಒಂದೊಂದೇ ನೀವು ಮಾಡಿ ಒಂದೊಂದೇ ಹಾಕ್ಕೊಬೋದು. ಬಟರ್ ಪೇಪರ್ ಇದ್ದರೆ ಒಂದೇ ಸರಿ ನೀವು 4-5 ಮಾಡಿ ಮಾಡ್ಕೊಬೋದು, ಇಲ್ಲಾಂದರೆ ನೀವು ಸೌಟ್ ಮೇಲೆ ಹೋಲ್ಸಿರೋಂಥ ಸೌಟ್ ಮೇಲೆ ಮಾಡಿ ಹಾಕ್ಕೊಬೋದು. ನಿಮ್ಗೆ ಈ ಥರ ಡಿಸೈನ್ ಬಂದಿಲ್ಲ ಅಂದರೆ ನಾರ್ಮಲಾಗಿ ನಿಮ್ಗೆ ಯಾವ ಥರ ಬರುತ್ತೋ ಆ ಥರನೂ ಮಾಡ್ಕೊಳ್ಳಿ, ಪರವಾಗಿಲ್ಲ, ಏನು ಟೆನ್ಷನ್ ಆಗೋಲ್ಲ. ಯಾವ ಥರ ಬರುತ್ತೋ ಆ ಥರ ಮಾಡಿದ್ರೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಖಂಡಿತ. ಇವಾಗ ನೋಡ್ತಾ ಇರ್ಬೋದು ಚಕ್ಲಿ ರೆಡಿಯಾಗಿದೆ, ಉಳಿದಿರೋದು ಇದೇ ರೀತಿ ಮಾಡ್ಕೊತೀನಿ. ಇದನ್ನು ನೀವು ತಣ್ಣಗಾದ ಮೇಲೆ ಒಂದು ಹೇರ್ ಟೈಟ್ ಬಾಕ್ಸ್ಗೆ ಹಾಕಿಟ್ಕೊಂಡು ಯಾವಾಗ ಬೇಕೋ ಅವಾಗ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಖಂಡಿತ ಇವತ್ತು ತೋರಿಸಿರುವಂಥ ಈ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಇದೇ ರೀತಿ ಟ್ರೈ ಮಾಡಿ, ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.